ನಿಮ್ಗೆಲ್ಲ ನಮ್ಮ ಯಜಮಾನ್ರು ಚೆನ್ನಾಗಿ ಗೊತ್ತು. ನಾನ್ ಫಸ್ಟ್ ಟೈಮ್ ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ನನ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ, ಪ್ರೆಸ್ ಅವ್ರಿಗಿರ್ಲಿ, ಮೀಡಿಯಾ ಅವ್ರಿರ್ಲಿ, ಅಥವಾ ಎಂಟೈರ್ ಟೀಮ್ಗೆ. ನಮ್ಮ ಯಜಮಾನ್ರು ಕಾರಣಾಂತರಗಳಿಂದ ಬರಕ್ ಆಗ್ತಾ ಇಲ್ಲ, ಅವ್ರ ಅಲ್ಪಸ್ಥಿತಿಲಿ ನಾನ್ ಬಂದಿದ್ದೀನಿ ಇವತ್ತು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಶೀತಲ್ ಅವ್ರ ಬಗ್ಗೆ ಹೇಳ್ಬೇಕು. ನಾನು ಈ ಸಿನಿಮಾ ಹೇಗ್ ಬಂತು ಅಂದ್ರೆ, ಫಸ್ಟ್ ಅವರು ಸರ್ ಈ ತರ ನಾನೊಂದು ಡೈರೆಕ್ಷನ್ ಮಾಡ್ಬೇಕು ಅಂತ ಹೇಳ್ದಾಗ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಸ್ಥೆ ಯಾವಾಗ್ಲೂ ಹೊಸಬ್ರಿಗೆ ಎನ್ಕರೇಜ್ ಮಾಡ್ತಾನೆ ಬಂದಿದೀವಿ. ಲೈಕ್ ಇಷ್ಟೇನೆ ಇರ್ಬೋದು ಅಥವಾ ಡೆಡ್ಲಿ ಸುಮಾ ಇರ್ಬೋದು, ಈ ತರ ಹಲವಾರು ಮೂವಿಗಳು ಹೊಸ ಕಲಾವಿದರಿಗಿರ್ಬೋದು ಅಥವಾ ಡೈರೆಕ್ಟರ್ಸ್ ಇರ್ಬೋದು ಅಪರ್ಚುನಿಟೀಸ್ ಕೊಡ್ತಾನೆ ಇದೀವಿ. ಒಂದೇ ಕಾರಣ ಏನಕ್ಕೆ ಅಂತಂದ್ರೆ, ಹೊಸಬರು ಬಂದಾಗ ಹೊಸತನ ಬರುತ್ತೆ, ಹೊಸ ಐಡಿಯಾಸ್ ಬರುತ್ತೆ. ಸೊ ಇದರಿಂದ ಜನಕ್ಕೆ, ಆಡಿಯನ್ಸ್ ಈಗ ಏನಾಗಿದೆ, ಈಗ ನಿಮ್ಗೆ ಗೊತ್ತಿದಂಗೆ ಕೋವಿಡ್ ಟೈಮಲ್ಲಿ ಕನ್ನಡ ಒಂದೇ ಅಲ್ಲ, ಮನೆಗೆ ಕೂತ್ಕೊಂಡು ಎಲ್ಲರು ಎಲ್ಲ ಭಾಷೆ, ಬರೀ ಭಾರತದಲ್ಲಿರುವಂತ ಭಾಷೆ ಅಲ್ಲ, ಬೇರೆ ಸ್ಪ್ಯಾನಿಷ್ ಇರ್ಬೋದು ಅಥವಾ ಚೈನೀಸ್ ಭಾಷೆ ಇರ್ಬೋದು, ಎಲ್ಲ ಮೂವೀಸ್ನು ನೋಡ್ತಿದ್ದಾರೆ. ಸೊ ಅವ್ರಿಗೆ ಎಕ್ಸ್ಪೋಜರ್ಸ್ ಜಾಸ್ತಿ ಆಗಿದೆ. ಎಕ್ಸ್ಪೋಜರ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಹೊಸತನ ಕೊಟ್ಟಿಲ್ಲ ಅಂದ್ರೆ ನಾವು ಆಡಿಯನ್ಸ್ನ ಮೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹೀಗಾಗಿ ನನ್ಗೆ ಚಾರ್ಲಿ ಟ್ರೈಲರ್ ನೋಡಿದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಪೆಟ್ ಲವರ್. ಸೊ ನಾನೊಂದು ಡಾಗ್ ಮೇಲೆ ಮೂವಿ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು, ಅದನ್ನ ಇವ್ರು ಮಾಡಿದ್ದಾರೆ. ನನ್ನ ಕಡೆಯಿಂದ ತುಂಬಾ ಕಂಗ್ರಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅನ್ ಗುಡ್ ಮೂವಿ ಟು ದಿ ಆಡಿಯನ್ಸ್. ಹಾಗೆ ಶೀತಲ್ ಶೆಟ್ಟಿ ಅವರು ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ಬಂದಾಗ, ನಮ್ಮ ಯಜಮಾನ್ರು ಫಸ್ಟ್ ಅವ್ರದ್ದು ಶಾರ್ಟ್ ಫಿಲಮ್ಸ್ ನೋಡಿದ್ರು, ತುಂಬಾನೇ ಇಷ್ಟ ಆಯ್ತು ಅವ್ರಿಗೆ ಅವ್ರದ್ದು ಶಾರ್ಟ್ ಫಿಲಮ್ಸ್ ನೋಡಿ. ಅದಾದ್ಮೇಲೆ ಇಲ್ಲ ಮೇಡಮ್, ಖಂಡಿತ ನೀವು ಮಾಡಕ್ ಆಗತ್ತೆ ಮಾಡಿ ಅಂತ ಎನ್ಕರೇಜ್ ಮಾಡಿದ್ರು. ಇದೇ ರೀತಿ ನಾನು ಎಲ್ಲಾ ಹೆಣ್ಮಕ್ಳು ಮುಂದೆ ಬರಬೇಕು, ಹಿಂದೆ ಹೆಜ್ಜೆ ಇಡಬೇಡಿ, ಒಂದ್ಸಲ ಮುಂದೆ ಬಂದು ನೋಡಿ, ಖಂಡಿತ ಸಾಧನೆ ಮಾಡ್ಬೋದು. ಯಾರಾದ್ರೂ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ಯಾರಾದ್ರೂ ಇರ್ಬೋದು, ಟ್ಯಾಲೆಂಟ್ ಅನ್ನೋದು ಒಳಗಡೆ ಇರುತ್ತೆ, ಅದನ್ನ ಹೊರಗಡೆ ತರಬೇಕು ಅಂದ್ರೆ ಆಚೆ ಬಂದ್ರೆ ಅದು ಆಚೆ ಬರಕ್ ಆಗೋದು. ಸೊ ಶೀತಲ್ ಅವರೇ, ನಿಮ್ಗೆ ತುಂಬಾ ತುಂಬಾ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನೀವು ಒಂದು ಇನ್ಸ್ಪಿರೇಷನ್ ಖಂಡಿತ ಎಲ್ಲರಿಗೂನು. ಮತ್ತೆ ನಿರೂಪ್ ಅವ್ರ ಬಗ್ಗೆ ನಾನು ಏನು ಮಾತಾಡಂಗೆ ಇಲ್ಲ, ಈಸ್ ಮೈ ಫ್ಯಾಮಿಲಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 3 ವರ್ಷದಿಂದ ಜೊತೆಲಿ ಇದೀವಿ. ಇವ್ರ ಆಕ್ಟಿಂಗ್ ಸ್ಕಿಲ್ಸ್ ಖಂಡಿತ ನೀವು ರಂಗಿತರಂಗಯ್ಯನ ನೋಡ್ಕೊಂಡ್ ಬರ್ತಾ ಇದ್ದೀರಾ, ಈಗ ಟ್ರೈಲರು ನೋಡಿದೀರಾ, ಈಸ್ ಅ ಅಮೇಝಿಂಗ್ ಆಕ್ಟರ್ ಅಂಡ್ ತುಂಬಾ ಅಚೀವ್ ಮಾಡ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಒಂದು ನಂಬಿಕೆ ಇದೆ. ಖಂಡಿತ ಅವರು ಅದನ್ನ ಯಾವತ್ತು ಸುಳ್ಳು ಮಾಡೋದಿಲ್ಲ. ಮತ್ತೆ ಎಂಟೈರ್ ಟೀಮ್ ಅಮೃತ ಬಗ್ಗೆ ಹೇಳಬೇಕು, ನನ್ನ ಫ್ರೆಂಡ್ ಯಾವಾಗ್ಲೂ ನಾನು ಅಮೃತ ರೆಸ್ಯೂಮಲ್ಲಿ ಹಾಕ್ತೀನಿ ಅಂತ ಹೇಳ್ತಿದ್ರು, ಈಗ ಅಮೃತ ಅವರು ಅದೇ ನನ್ಗೆ ಹೇಳಿದ್ರು. ಇಟ್ ವಾಸ್ ನೈಸ್ ಮೀಟಿಂಗ್ ಯು ಅಮೃತ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕಾಂಪ್ಲಿಮೆಂಟ್ ವಾಟ್ ಯು ಗೇವ್ ಟು ಮೀ. ಮತ್ತೆ ನನ್ಗೆ ಈ ಚಿತ್ರತಂಡದ ಬಗ್ಗೆ ಅಷ್ಟಾಗಿ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಯಜಮಾನ್ರೆ ತುಂಬಾ ಇದ್ ಮಾಡ್ತಾ ಇದ್ದಿದ್ದು. ಮತ್ತೆ ಸಿನಿಮಾ ನೀವು ನೋಡಿದ್ರೆ ನಾನು ಒಂದಂತೂ ಹೇಳ್ಬಲ್ಲೆ, ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಶೀತಲ್ ಶೆಟ್ಟಿ ಅವರು ಅಂತ ನಿಮ್ಗೆ ಖಂಡಿತ ಅನ್ಸಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಸ್ಟೋರಿ ಬರೆದಿದ್ದಾರೆ, ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸೊ ಹೀಗೆ ಮುಂದೆ ಒಳ್ಳೆ ಒಳ್ಳೆ ಸಿನಿಮಾನ ಕೊಡ್ತಾ ಇರಿ ಅಂತ ನಾನು ಹೇಳ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತಿರುತ್ತೆ, ಬರೀ ಕನ್ನಡ ಇಂಡಸ್ಟ್ರಿ ಆಗಿ ಉಳ್ದಿಲ್ಲ ಈಗ. ಏನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ, ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಲ್ಯಾಂಗ್ವೇಜ್ ಗೆ ಸೀಮಿತ ಆಗಿರುವಂತದ್ದಲ್ಲ. ಸೊ ಹಾಗಾಗಿ ನಮ್ಮ ಒಂದಿದು ಬರೀ ನಮ್ಮ ದೇಶಕ್ಕಷ್ಟೆಲ್ಲ, ಪ್ರಪಂಚದಾದ್ಯಂತ ರೀಚ್ ಆಗ್ಬೇಕು ಅಂತಂದ್ರೆ ನಾವ್ ಇಂಥವ್ರನ್ನ ಎನ್ಕರೇಜ್ ಮಾಡ್ಬೇಕು. ಅದಕ್ಕೆ ಖಂಡಿತವಾಗ್ಲೂ ಪ್ರೆಸ್ ಅವ್ರದ್ದು ಮೀಡಿಯಾ ಅವ್ರ ಸಪೋರ್ಟ್ ಖಂಡಿತ ಬೇಕು. ಇದೇ ರೀತಿ ನಾವು ವಿಕ್ರಾಂತ್ ರೋಣ ಮಾಡ್ತಿದ್ದೀವಿ, ಅದೂ ಅಷ್ಟೇ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂತ ಮೂವಿ, ಬಹಳಷ್ಟು ಕಷ್ಟಪಟ್ಟಿದೀವಿ. ದೇವ್ರ ದಯೆಯಿಂದ ಯಾವುದೇ ಒಂದು ಕೋವಿಡ್ ಕೇಸ್ ಆಗದೆ ಮಕ್ಕಳನ್ನ ಇಟ್ಕೊಂಡು ಶೂಟ್ ಮಾಡಿ ತುಂಬಾ ಸಾಹಸ ಮಾಡ್ತಿದೀವಿ. ಇದೇ ರೀತಿ ಸಿನಿಮಾ ಅನ್ನೋದು ಒಂದು ಹೆಂಗ್ ಡಿಸೈಡ್ ಮಾಡ್ತೀರಾ ಇದು ಒಂದು ದೊಡ್ಡ ಮೂವಿ ಚಿಕ್ಕ ಮೂವಿ ಅಂತ? ಖಂಡಿತ ಬಜೆಟ್ ಮೇಲಲ್ಲ, ಆಡಿಯನ್ಸ್. ಆಡಿಯನ್ಸ್ ಅದನ್ನ ದೊಡ್ಡ ಮೂವಿನ ಚಿಕ್ಕ ಮೂವಿನ ಅಂತ ಖಂಡಿತ ಆಡಿಯನ್ಸೇ ಹೇಳ್ಬೇಕದನ್ನ. ಸೊ ಇದೆಲ್ಲ ಆಡಿಯನ್ಸ್ಗೆನೆ ಸೇರ್ಬೇಕಾಗಿರುವಂತ ಒಂದು ಇದು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ಬಂದು ಎಲ್ಲಾ ಸಿನಿಮಾಗೂ ಪ್ರೋತ್ಸಾಹ ಕೊಡಿ. ನಾನು ನಮ್ಮ ಸಿನಿಮಾ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಹಾರ್ಡ್ ವರ್ಕ್ ಹಾಕ್ತಿದ್ದಾರೆ. ಚಿಕ್ಕ ಸಿನಿಮಾ ಆದ್ರೂ ಅದೇ ಹಾರ್ಡ್ ವರ್ಕ್, ದೊಡ್ಡ ಸಿನಿಮಾ ಆದ್ರೂ ಅದೇ ಹಾರ್ಡ್ ವರ್ಕ್. ಇಂಟ್ರೆಸ್ಟ್ ಇಲ್ಲದೆ ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ, ಯಾವ ಸಿನಿಮಾನೂ ಬರೋಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಬರಬೇಕು, ಮಕ್ಕಳ ಸಮೇತ ಎಲ್ಲರೂ ಬಂದು ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ಇದೇ ರೀತಿ ಇವರು ಹೊಸಬ್ರು ಹೊಸಬ್ರು ಬರಲಿ ಅಂತ ನಾನು ಇದು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. News First, ಪ್ರತಿ ಕ್ಷಣ.